ಕೆಲವು ಕಡೆ ಜಲಪಾತಗಳಿಗೆ ಜೀವಕಳೆ ಅನ್ನುವಂತಹ ಹರ್ಷದ ಅಥವಾ ಖುಷಿ ಸುದ್ದಿ ನೋಡಿದ್ರೆ ಇನ್ನೂ ಕೆಲವು ಕಡೆ ಮಳೆ ಮರಣ ಮಳೆ ಅಂತ ಅನಿಸ್ಕೊಳ್ತಾ ಇದೆ ಅಂಕೋಲಾ ಶಿರೂರು ಗುಡ್ಡ ಕುಸಿತ ರಕ್ಷಣಾ ಕಾರ್ಯಾಚರಣೆ ಸದ್ಯ ಚುರುಕು ಪಡೆದುಕೊಂಡಿದೆ ಎರಡು ಹಂತದಲ್ಲಿ ಈ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಈಗ ಒಂದು ಕಡೆ ಗುಡ್ಡದ ಮಣ್ಣು ತೆರವು ಮಾಡಿ ರಸ್ತೆ ಕ್ಲಿಯರ್ ಮಾಡಿಕೊಡ್ತಾ ಇದ್ದಾರೆ ಓಡಾಟಕ್ಕೆ ಸುಗಮವಾಗಲಿ ಅಂತ ಮತ್ತೊಂದು ಕಡೆ ಪಾಪ ಮೃತದೇಹಗಳಿಗಾಗಿ ಗಂಗಾವಳಿ ನದಿಯಲ್ಲಿ ಪತ್ತೆ ಕಾರ್ಯ ಕೂಡ ನಡೀತಾ ಇದೆ ಎನ್ ಡಿ ಆರ್ ಎಫ್ ಟೀಮ್ ಶೋಧ ಕಾರ್ಯಾಚರಣೆಗೆ ಚುರುಕು ಮುಟ್ಟಿಸಿದೆ ಎಸ್ ಡಿ ಆರ್ ಎಫ್ ಮತ್ತು ಅಗ್ನಿಶಾಮಕ ದಳದ ನೇತೃತ್ವದಲ್ಲಿ ಮತ್ತೊಂದು ತಂಡ ಕೂಡ ಕಾರ್ಯಾಚರಣೆ ಮಾಡ್ತಾ ಒಬ್ಬರು ಆ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ ಆಗ ಇದೀಗ ರಸ್ತೆ ಕ್ಲಿಯರ್ ಮಾಡಿಕೊಡ್ತಾ ಇದ್ದಾರೆ ಓಡಾಡ್ಲಿಕ್ಕೆ ಬೇರೆಯವ್ರಿಗೆ ಅನುಕೂಲ ಅನುಕೂಲ ಆಗ್ಲಿ ಅಂತ ಮಗದೊಂದು ಕಡೆ ನಿನ್ನೆ ಒಂದು ದೊಡ್ಡ ದುರಂತವೇ ಆಗ್ಬಿಡ್ತು ಅದಕ್ಕೆ ಹೇಳಿದು ಮರಣ ಮಳೆ ಅಂತ ಅನಿಸ್ಕೊಳ್ತಾ ಇದೆ ಕೆಲವು ಭಾಗದಲ್ಲಿ ಇದು ಅವರ ಮೃತದೇಹಕ್ಕೋಸ್ಕರ ಹುಡುಕಾಟ ಕೂಡ ಆಗ್ತಾ ಇದೆ ಶಿರೂರಿನ ಅಂಕೋಲ ಅಲ್ಲಿ ಗುಡ್ಡ ಕುಸಿತದ ರಕ್ಷಣಾ ಕಾರ್ಯಾಚರಣೆಗೆ ಇದೀಗ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಹಾಗೆ ಫೈರ್ ಇಂಜಿನ್ ಅವರೆಲ್ಲರೂ ಕೂಡ ಚುರುಕು ಮುಟ್ಟಿಸ್ತಾ ಇದೆ ಅಂಕೋಲಾ ಬಳಿಯ ಸಿರೂರಿನ ಒಂದು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ರಕ್ಷಣಾ ಕಾರ್ಯಗಳು ನಡೀತಾ ಇರುವಂಥದ್ದು ಸದ್ಯ ಮಳೆ ಪ್ರಮಾಣ ತಗ್ಗಿದ ಹಿನ್ನೆಲೆಯಲ್ಲಿ ಒಂದು ಕಡೆ ಅಲ್ಲಿ ಏನೇನು ದೃಶ್ಯಗಳಲ್ಲಿ ನೋಡ್ತೀರಿ ಅಲ್ಲಿ ಏನು ಗುಡ್ಡ ಕುಸಿದಿದೆ ಅಲ್ಲಿಂದ ಈ ಕಡೆ ಒಳಗಡೆ ಸಿಲುಕಿರುವವರ ಮೃತದೇಹ ಪತ್ತೆ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಈಗ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಮತ್ತು ಫೈರ್ ಇಂಜಿನ್ ಇಲಾಖೆಗಳು ಈಗ ಫೀಲ್ಡ್ಗೆ ಇಳಿದಿರುವಂಥದ್ದು ದೃಶ್ಯಾವಳಿ ನೋಡ್ಬೋದು ಗಂಗಾವಳಿ ನದಿಗೆ ಈಗ ನದಿಯಲ್ಲಿ ಏನಾದರೂ ಮೃತಗಳು ಮೃತದೇಹಗಳು ಪತ್ತೆ ಆಗ್ತವ ಮತ್ತು ನದಿಯ ಮಣ್ಣಿನಡಿ ಸಿಲುಕಿದ ಒಂದು ಅವಶೇಷಗಳು ಏನಾದರೂ ಪತ್ತೆ ಆಗ್ತವ ಅನ್ನೋ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು ಸದ್ಯ ಮೇಲ್ಗಡೆ ಒಂದು ರಸ್ತೆ ತೆರವು ಕಾರ್ಯ ನಡೀತಾ ಇದೆ ಇದೆ ಆ ಕಡೆಯಿಂದಲೂ ಕೂಡ ರಕ್ಷಣೆ ತೆರೆಯುವ ಕಾರಣ ನಡೀತಾ ಇದೆ ಮತ್ತೊಂದು ಕಡೆ ಈಗ ನದಿಗೆ ಇಳಿತಾ ಇರುವಂಥದ್ದು ನದಿಯಲ್ಲಿ ಯಾವುದಾದ್ರೂ ಶವಗಳಾಗಿರ್ಬೋದು ಅಥವಾ ಒಳಗಡೆ ಅಲ್ಲಿನ ಗುಡ್ಡ ಕುಸಿತದಿಂದ ಒಳಗಡೆ ಬಂದಿರುವಂಥ ವಾಹನಗಳಿದಾವ ಈ ರೀತಿಯಾಗಿ ಒಂದು ಹುಡುಕಾಟವನ್ನ ನಡೆಸಲಿದೆ ಈ ತಂಡ ಈಗಾಗಲೇ ಎರಡು ಎನ್ ಡಿ ಆರ್ ಎಫ್ ತಂಡವು ಕೂಡ ಈಗ ನದಿಯಲ್ಲಿ ಈಗಾಗಲೇ ಬೆಳಗ್ಗೆಯಿಂದಲೂ ಕಾರ್ಯಾಚರಣೆ ಮಾಡ್ತಾ ಇದೆ ಈಗ ಎಸ್ ಡಿ ಆರ್ ಎಫ್ ಮತ್ತು ನಮ್ಮ ರಾಜ್ಯದ ಒಂದು ಫೈರ್ ಇಂಜಿನ್ ಇಲಾಖೆಯು ಕೂಡ ಫೈರ್ ಇಲಾಖೆಯು ಕೂಡ ಈಗ ರಕ್ಷಣಾ ಕಾರ್ಯಕ್ಕೆ ತೆರಳುತ್ತಾ ಇರುವಂತದ್ದು ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ ಒಂದು ಕಡೆ ಬೃಹತ್ ವಾಹನಗಳ ಮುಖಾಂತರ ಮಣ್ಣು ತೆರವು ನಡೀತಾ ಇದ್ರೆ ಈಗ ಆ ನದಿಯಲ್ಲಿ ಕಾರ್ಯಾಚರಣೆ ಮಾಡುವ ಮುಖಾಂತರ ವೇಗವನ್ನು ನೀಡುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿರುವಂಥದ್ದು ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್ ಪಬ್ಲಿಕ್ ಟಿವಿ ಕಾರವಾರ ಇದು ಉತ್ತರ ಕನ್ನಡದ ಅಂಕೋಲಾ ಬಳಿ ಮಂಗಳೂರು ಗೋವಾ ಹೈವೇ ಏನಿದೆ ಅಲ್ಲಿ ನಡೆದಂತಹ ಘೋರ ದುರಂತ ಗುಡ್ಡ ಕುಸಿದು ಏಳು ಜನ ಏಳು ಜನ ಸಮಾಧಿ ಆಗ್ಬಿಟ್ರು ಇದೀಗ ಹುಡುಕಾಟ ಹಲವರಿಗೋಸ್ಕರ ನಡೀತಾ ಇದೆ ಮೃತದೇಹಕ್ಕೋಸ್ಕರ ಸುಮಾರು ನೂರಿಪ್ಪತ್ತೈದು ಅಡಿ ಎತ್ತರದಿಂದ ಮಣ್ಣು ಕುಸಿತು ಪರಿಣಾಮ ಪಾಪ ಒಂದು ರೀತಿ ಆ ಜನರಿಗೆ ಅಂದ್ಕೊಂಡೇ ಇರಲಿಲ್ಲ ವ್ಯಾಪಾರಕ್ಕೆ ಬಂದವರು ನಾವು ಈ ರೀತಿಯಾಗಿ ಮಸಣಕ್ಕೆ ಹೋಗ್ತೀವಿ ಅಂತ